ಆರ್ ಜೆ ಸುನಿಲ್ ಹಾರ್ಸೋ ಎಲ್ಲಾ ಕಲರ್ ಕಲರ್ ಕಾಯಿಗಳನ್ನ ನೀವು ಫಸ್ಟ್ ಕೇಳ್ಬೇಕಾ? ಹಾಗಿದ್ರೆ ಈ ರೆಡ್ ಬಟನ್ ನ ಒತ್ತಿ, ಫ್ರೀ ಸಬ್ಸ್ಕ್ರೈಬ್ ಆಗಿ, ಆಮೇಲೆ ಬೆಲ್ ಒಡೆಯದ್ ಮಾತ್ರ ಮರಿಬೇಡಿ. ಹಲೋ ಮೇಡಮ್, ಇದು ಅನುಶ್ರೀ ಅವರ? ಮೇಡಮ್, ನಾನು ವಿಕ್ರಮ್ ಅಂತ ಹೇಳಿ. ಮೇಡಮ್, ಒಂದು ಚಿಕ್ಕದು ಒಂದು ವಿಡಿಯೋ ಶೂಟ್ ಬಗ್ಗೆ ನಿಮ್ಮ ಹತ್ರ ಮಾತಾಡ್ಬೇಕಾಗಿತ್ತು. ಅಂದ್ರೆ ಮೇಡಮ್, ಏನಂದ್ರೆ ಒಂದೆರಡು ಸಿನಿಮಾಗಳು ಬರ್ತಾ ಇದಾವೆ, ಅದರದ್ದು ನಾವು ಸೋಷಿಯಲ್ ಮೀಡಿಯಾ ಪ್ರಮೋಷನ್ಗೋಸ್ಕರ ಒಂದೆರಡು ವಿಡಿಯೋ ಶೂಟ್ಗಳು ಮಾಡ್ಕೊಳ್ತಾ ಇದೀವಿ. ಈ ಮಗಧೀರ ಮತ್ತೆ ಯಾವುದು ಆರ್ಯ ಮತ್ತೆ ಕಾದಲ್ ಕೊಂಡೇನ ಅದೆಲ್ಲ ಕನ್ನಡಕ್ಕೆ ಡಬ್ ಆಗ್ತಾ ಇದಾವೆ. ಈ ಸಿನಿಮಾಗಳಿಗೋಸ್ಕರ ಒಂದು ಪ್ರಮೋಷನ್ಗೋಸ್ಕರ ನಾವು ಒಂದು ಆ್ಯಡ್ ಮಾಡ್ತಾ ಇದೀವಿ ಈ ಸಿನಿಮಾ ಇನ್ಮೇಲೆ ನೀವು ನೋಡ್ಬೋದು ಕನ್ನಡದಲ್ಲೇ ಅಂತ. ಅಲ್ಲ, ಬರೀ ಒಂದು ವಾಯ್ಸ್ ಬೈಟ್ ಕೊಡಕ್ಕಾಗತ್ತಾ? ನಾನು ಡಬ್ಬಿಂಗ್ ಪರವಾಗಿ ಮಾತಾಡುದಿಲ್ಲ ಸರ್, ಫುಲ್ ಇಂಡಸ್ಟ್ರಿ ಡಬ್ಬಿಂಗ್ ವಿರುದ್ಧ ಹೋರಾಡ್ತಾ ನೀವೇ ಡಬ್ಬಿಂಗ್ ಮಾತಾಡಿ ಡಬ್ಬಿಂಗ್ ಮಾತಾಡಿ ಅಂತಿದ್ರಲ್ಲ. ಅಲ್ಲ, ಮಾತಾಡಿ ಅಂತಂದ್ರೆ ಇದು ಕನ್ನಡ ಅಲ್ವಾ? ಕನ್ನಡನ ನಾವು ಸ್ವಲ್ಪ ಪ್ರಮೋಟ್ ಮಾಡೋದಕ್ಕೋಸ್ಕರನು ಇದಾಗತ್ತಲ್ಲ ಮೇಡಮ್. ಕನ್ನಡ ಸಿನಿಮಾನೇ ಇರ್ಬೋದು, ಬಟ್ ಬೇರೆ ಸಿನಿಮಾನ ಕನ್ನಡದಲ್ಲಿ ಡಬ್ ಮಾಡಿದ್ರೆ ಪರವಾಗಿ ನಾನು ಮಾತಾಡಲ್ಲ ಸರ್. ಯಾಕಂದ್ರೆ ಬೇರೆ ಲ್ಯಾಂಗ್ವೇಜ್ ಕನ್ನಡ ಬಿಟ್ಟು ಬೇರೆ ಭಾಷೆ ಅರ್ಥ ಆಗದವರಿಗೆ ಆಲ್ಮೋಸ್ಟ್ ಇದು ರೀಚ್ ಆಗುತ್ತೆ. ಪರವಾಗಿಲ್ಲ ಸರ್, ತೊಂದ್ರೆ ಇಲ್ಲ, ಕನ್ನಡ ಸಿನಿಮಾನೇ ನೋಡ್ಲಿ ಸರ್. ಯಾಕೆ ಅರ್ಥ ಆಗದಿರೋ ಯಾವ್ದು ಕೊರಿಯನ್ ಭಾಷೆ ಚೈನೀಸ್ ಭಾಷೆ ಪಿಕ್ಚರ್ ಎಲ್ಲ ನೋಡಲ್ವಾ? ಗೊತ್ತಿಲ್ಲದಿರೋರು ಪರವಾಗಿಲ್ಲ, ನೋ ಪ್ರಾಬ್ಲಮ್, ಕನ್ನಡ ಪಿಕ್ಚರ್ ನೋಡಿ. ಇದ್ರ ಪರವಾಗಿ ನಾನು ಮಾತಾಡಿದಿಲ್ಲ, ದಯವಿಟ್ಟು ನಾನು ಇದ್ರ ಪರವಾಗಿ ಕಾಲ್ ಮಾಡ್ಬೇಡಿ ಪ್ಲೀಸ್. ಆತರ ಅಲ್ಲ ಮೇಡಮ್, ಏನಂದ್ರೆ ಬರೀ ಒಂದು 10 ಸೆಕೆಂಡ್ ಅಷ್ಟೇನೆ, ಜಾಸ್ತಿ ಹೋಗ್ತದೆ ಸರ್. ನೀವು 10 ಅಲ್ಲ ಸರ್, ನೀವು ನನಗೆ ಈ ಮಾತಾಡೋದು ದಿಕ್ಕು ಕೊಡ್ತೀನಿ ಅಂದ್ರೆ ನಾನು ಮಾತಾಡಲ್ಲ ಸರ್. ಯಾರು ಸರ್ ನೀವು, ಎಲ್ಲಿಂದ ಫೋನ್ ಮಾಡ್ತಿದ್ದೀರಾ? ಎಲ್ಲರೂ ಅಷ್ಟು ಕಷ್ಟಪಟ್ಟು ಮಾತಾಡ್ತಾ ಇದ್ರೆ ನೀವೇನು ಅದ್ರ ಪರವಾಗಿ ಮಾತಾಡ್ತೀರಾ ಅಂತ ಇಲ್ಲೇ ತಾನೇ ಹುಟ್ಟಿರೋದು ನೀವು, ಕನ್ನಡದವ್ರ ತಾನೇ ನೀವು? ಅದಕ್ಕೆ ಮೇಡಮ್, ಕನ್ನಡನ ಇನ್ನ ನಾವು ಮೇಲಕ್ಕೆ ತಗೊಂಡು ಹೋಗ್ಬೇಕು ಅನ್ನೋ ಒಂದು. ಹಿಂಗ್ ತಗೊಂಡ್ ಹೋಗ್ತೀರಾ ನೀವು ಕನ್ನಡ? ಪಾಪ ಎಷ್ಟು ಕಷ್ಟ ಪಡ್ತಿದಾರೆ ಪ್ರೊಡ್ಯೂಸರ್ ಗಳು ಈ ಸಿನಿಮಾ ಮಾಡಿ ಕನ್ನಡ ಸಿನಿಮಾನ ಓಡಿಸೋದಕ್ಕೆ. ನೀವು ಇದ್ರ ಪರವಾಗಿ ಮಾತಾಡ್ತೀರಾ, ನಿಮ್ಗೆ ಅನ್ಸಲ್ಲ ನಿಮ್ಗೆ ಬೇಜಾರ ಅನ್ಸಲ್ವಾ ಮಾತಾಡೋದಕ್ಕೆ? ದಯವಿಟ್ಟು ಕಾಲ್ ಕಟ್ ಮಾಡಿ ನಂಗೆ ಕಾಲ್ ಮಾಡ್ಬೇಡಿ ಪ್ಲೀಸ್. ಅಲ್ಲ ಮೇಡಮ್, ನೀವೇನ್ ಈ ತರ ಮಾತಾಡ್ತಿದ್ರಿ ಮೇಡಮ್? ನಾನು ಕನ್ನಡನ ಉಳಿಸ್ಬೇಕು ಅಂತಂದ್ರೆ. ಏನ್ ನಿಮ್ ಹೆಸರು? ಅಲ್ಲ, ಏನ್ ಕೇಳಿ? ಏನ್ ನಿಮ್ ಹೆಸರೇನ್ರಿ? ಏನ್ ಕೇಳಿ? ನಿಮ್ ಹೆಸರೇನ್ ಬಂದ್ಲು ಹೇಳಿ ಸತ್ಯ. ಅಲ್ಲ, ನೀವು ನನ್ ಮೇಲೆ ಈ ತರ ಜೋರ್ ಮಾಡೋದು, ಎದುರಿಸೋದೆಲ್ಲ ನನ್ನ ಹತ್ರ ಮಡಿಕೋಬೇಡಿ. ನೀವ್ ಹೆದರಿಸೋದು, ನಾನ್ ಜೋರ್ ಮಾಡೋದು ಅವೆಲ್ಲ ಏನು ಇಲ್ಲ, ನನ್ ಇಷ್ಟ. ನಾನ್ ಮಾತಾಡಲ್ಲ ಗುರು, ನನ್ಗೆ ಇಷ್ಟ ಇಲ್ಲ ಅಷ್ಟೇ. ಫೋನ್ ಕಟ್ ಮಾಡಿ ಗುರು. ನೀವು ನೆಟ್ ಮಾತಾಡಿ ನನ್ನ ಗುರು ಅದು ಇದು ಅಂತ ಮಾತಾಡ. ಹಲೋ. ಗುರು ಅಂತ ಹೇಳಿದ ಮಾತು ದಯವಿಟ್ಟು ವಾಪಸ್ ತಗೊಳ್ಳಿ. ಆಮೇಲೆ ನಾನು ಕೆಟ್ಟ ಮಾತಾಡಿಲ್ಲ, ನಾನು ಕೆಟ್ಟ ಮಾತಾಡಿಲ್ಲ. ನೀವ್ ನಿಮ್ಮ ಮನ್ಸಿನ ಥಾಟ್ ಗಿಂತ ನಾನು ಮಾತಾಡಿರೋ ಪದ ತುಂಬಾ ವಾಸಿ. ಗುರು ಅನ್ನೋದು ರೆಸ್ಪೆಕ್ಟ್ ಕೊಟ್ಟೆ ಮಾತಾಡಿದ್ರು, ನೀವು ಬೇರೆ ಆರ್ಟಿಸ್ಟ್ ಗಳತ್ರ ಮಾಡ್ಕೊಳ್ಳಿ. ನೀವು ದೊಡ್ಡ ಪ್ರೈಮ್ ಮಿನಿಸ್ಟರ್ ಅಲ್ಲ, ಒಳ್ಳೆ ವಿಷಯ ತಗೊಂಡು ನೀವು ನನಗೆ ಫೋನ್ ಮಾಡಿದ್ರೆ ನಾನು ಕರೆಕ್ಟ್ ಆಗಿ ನಿಮ್ ಹತ್ರ ಮಾತಾಡಿರ್ತೇವೆ, ಓಕೆನಾ? ನೀವು ಕರೆಕ್ಟ್ ವಿಚಾರದ ಜೊತೆ ನನ್ನ ಜೊತೆ ಮಾತಾಡಿಲ್ಲ, ನನಗೆ ನಿಮ್ ಹತ್ರ ಮಾತಾಡಕ್ ಇಷ್ಟ ಇಲ್ಲ. ದಯವಿಟ್ಟು ಕಾಲ್ ಕಟ್ ಮಾಡಿ ಪ್ಲೀಸ್. ನಾನು ನಿಮ್ ಆಮೇಲೆ ನಾನು ನಿಮ್ ನಂಬರ್ ಬ್ಲಾಕ್ ಮಾಡ್ಬಿಡ್ತೀನಿ, ಕಟ್ ಮಾಡಿ ದಯವಿಟ್ಟು. ಮಾಡಕ್ಕಿಂತ ಮುಂಚೆ ಒಂದು ಮಾತಾಡ್ಬಿಡ್ತೀನಿ ಅನುಶ್ರೀ. ಇಲ್ಲ, ಆಮೇಲೆ ನಾನು ಇಲ್ಲ ಅಂದ್ರೆ ಇದನ್ನ ನಿಜವಾಗ್ಲೂ ಪೊಲೀಸಿಗೆ ಕೊಡ್ತೀನಿ. ಇದು ನಾನು ತೊಂದ್ರೆ ಮಾಡ ನನ್ಗೆ ಇಷ್ಟ ಆಗಲ್ಲ. ತೊಂದ್ರೆ ಮಾಡ್ತಾ ಇಲ್ಲ ಆಕ್ಚುಲಿ ಅನುಶ್ರೀ. ಕಾಗೆ ಹರಿಸ್ತಾರ ಅದು ಆರ್ ಜೆ ಸುನಿಲ್ ಅಂತ. ಏನ್ ಆಟಾಡಿಸ್ತಾನ್ರಿ ನನ್ ಮಗ? ಒಂದ್ ಮುಖ ನೋಡ್ಬೇಕ್ರಿ ಒಂದ್ಸಲ. ಮಾಡಿದ್ರೆ ನೀವು ನಂಗೆ ಒಂಚೂರು ನಂಗೆ ಫ್ಲಾಶ್ ಆಗಿಲ್ಲ, ಫ್ರಾಂಕ್ ವಾಲ್ ಆಗಿರಕ್ ಸಾಧ್ಯ ಇರುತ್ತೆ ಅನ್ನೋದು ನಂಗೆ ಲಿಟ್ರಲಿ. ಯಾಕಂದ್ರೆ ನಾನು ಸ್ವಲ್ಪ ಶಾರ್ಪ್ ಇದೆ, ನನ್ಗೆ ಗೊತ್ತಾಗ್ಬಿಡತ್ತೆ, ಓಕೆನಾ? ಬಟ್ ನನಗೆ ಅದು ಫ್ರಾಂಕ್ ಆಗಿಲ್ಲ, ವೆರಿ ಗುಡ್.